ಓಕೆ ಇಲ್ಲಿ 2019 ಕೆ ಯು ಡಿ ಯೂನಿವರ್ಸಿಟಿ ಓಕೆನಾ ಅವರಿಗೆ ಇನ್ನೊಂದು ಕ್ವೆಶ್ಚನ್ ಇದೆ ಇದು ಇನ್ಕಮ್ ಫ್ರಮ್ ಸ್ಯಾಲರಿ ಬೇಸಿಸ್ ಮೇಲೆ ಇದೆ ಫಸ್ಟ್ ನಾನು ಕ್ವೆಶ್ಚನ್ ಓದ್ಬಿಡ್ತೀನಿ ಆಮೇಲೆ ನೀವು ಕೇಳಿಸ್ಕೊಳ್ಳಿ ಶ್ರೀಮತಿ ನಿರ್ಮಲಾ ಈಸ್ ವರ್ಕಿಂಗ್ ಇನ್ ಎ ಪ್ರೈವೇಟ್ ಕಂಪನಿ ಇನ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಅಂದ್ರೆ ಗೊತ್ತಲ್ವಾ ಪಾಪ್ಯುಲೇಷನ್ 25 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ ನಮ್ಗೇನ್ ಬೇಕಾಗಿಲ್ಲ ಸದ್ಯಕ್ಕೆ ನೋಡೋಣ From the following information, compute her income from salary for the assessment year 2021. Basic salary 50,000 per month. Dearness allowance 60% of basic salary. Considered for retirement benefit. And the basic salary mele 60% astu base DA bartha ide ante. Avanu ella amount nu retirement benefit ku bartha ide anta heltaru. Yenu helilla andre full amount retirement benefit ku bartha ide. ತಗೊಂಡಿದ್ಯಾ ಓದ್ತಾ ನನ್ನ ಮಕ್ಕ ನೋಡಬಾರ್ದು ಕ್ವಶನ್ ನೋಡ್ತಾ ಇರಬಾರ್ದು ಎಂಟರ್ಟೈನ್ಮೆಂಟ್ ಅಲೋಯನ್ಸ್ 2,000 ಪರ್ ಮಂತ್ ಹೌಸ್ ರೆಂಟ್ ಅಲೋಯನ್ಸ್ ನೋಡಿ ಹೌಸ್ ರೆಂಟ್ ಅಲೋಯನ್ಸ್ ಅಂದ್ರೆ ಏನು ಅಂದ್ರೆ ಎಂಪ್ಲಾಯಿ ಓಕೆನಾ ಯಾವುದೇ ಕ್ವಾರ್ಟರ್ಸ್ ಆಗ್ಲಿ ಮನೆ ಆಗ್ಲಿ ಫ್ರೀಯಾಗಿ ಕೊಟ್ಟಿಲ್ಲ ಕಂಪನಿ ಅವರು ಪಾಪ ಎಂಪ್ಲಾಯಿ ಯಾವ್ದೋ ಬಾಡಿಗೆ ಮನೆಯಲ್ಲಿ ವಾಸಕ್ಕಿದ್ದಾನೆ ಅರ್ಥ ಆಗ್ತಿದ್ಯಾ ಎಂಪ್ಲಾಯಿ ಬಾಡಿಗೆ ಮನೆಯಲ್ಲಿ ವಾಸಕ್ಕಿದ್ದಾನೆ ಅಂತ ಕರುಣೆಯಿಂದ ಎಂಪ್ಲಾಯರು ಕರುಣೆ ಏನು ಇಲ್ಲ ರೂಲ್ಸ್ ಪ್ರಕಾರ ಓಕೆನಾ ಎಲ್ಲಾ ಎಂಪ್ಲಾಯರ್ ಕೂಡ ಅವರ ಸ್ಯಾಲರಿ ಮೇಲೆ ಬೇಸಿಕ್ ಸ್ಯಾಲರಿ ಮೇಲೆ ಒಂದು ಇಸ್ ಪರ್ಸೆಂಟ್ ಅಂತ ಹೌಸ್ ರೆಂಟ್ ಅಲೋಯನ್ಸ್ ಅಂತ ಕೊಡಬೇಕು ಮನೆ ಬಾಡಿಗೆಗೆ ಅಂತ ಸ್ಯಾಲರಿಲಿ ಸೇರಿಸಿ ಕೊಡಬೇಕು ಪ್ರತಿ ತಿಂಗಳು ಅದು ಎಷ್ಟು ಕೊಡ್ತಾ ಇದ್ದಾರಂತೆ 9,000 ರೂಪಾಯಿ ಒಂದು ತಿಂಗಳಿಗೆ ಮೆಡಿಕಲ್ ಅಲೋಯನ್ಸ್ 1,000 ಪರ್ ಮಂತ್ ಅಂತೆ ರೆಂಟ್ ಪೇಡ್ ಬೈ ಶ್ರೀಮತಿ ನಿರ್ಮಲಾ 16,000 ಪರ್ ಮಂತ್ ಫಾರ್ ಅಸ್ ಹರ್ ರೆಸಿಡೆಂಟ್ 9,000 ಎಚ್ಆರ್ ಎ ತಗೋತಾವಳೆ ಬಾಡಿಗೆ ಮನೆ ಎಷ್ಟಿಕ್ಕಿದ್ದಾಳೆ 16,000 ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ದಾಳೆ ಒಂದು ತಿಂಗಳಿಗೆ 16,000 ರೂಪಾಯಿ ಬಾಡಿಗೆ ಕಟ್ತಾ ಇದ್ದಾನೆ ಶಿ ರಿಸೀವ್ಡ್ ಕನ್ವೇಯನ್ಸ್ ಅಲೋಯನ್ಸ್ ಡ್ಯೂರಿಂಗ್ ದ ಇಯರ್ 17,000 ಅಂಡ್ ಶಿ ಸ್ಪೆಂಟ್ ಓನ್ಲಿ 11,000 17,000 ಅಲ್ಲಿ ಇಲ್ಲಿ ತಿರ್ಗಾಕೊಂಬಾಮ ಅಫಿಷಿಯಲ್ ಕೆಲಸಕ್ಕೆ ಅಂತ 17,000 ಕ್ಯಾಶ್ ಕೊಟ್ಟಿದ್ವಿ ಅವ್ರೇನ್ ಮಾಡಿದ್ದಾರೆ ನಿರ್ಮಲ ಅವರು 11,000 ರೂಪಾಯಿ ಖರ್ಚು ಮಾಡಿದ್ದಾರೆ ಬಿಸ್ನೆಸ್ಗೆ ಅಂತ ಅಥವಾ ಆಫೀಸ್ಗೆ ಅಂತ ಇನ್ನ 6,000 ರೂಪಾಯಿ ಏನ್ ಮಾಡಿದ್ದಾರೆ ಅವರು ಖರ್ಚು ಮಾಡಿಲ್ಲ ಪರ್ಸನಲ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅದು ಮಾತ್ರ ಟ್ಯಾಕ್ಸಿಬಲ್ ಆಗುತ್ತೆ ಶಿ ಈಸ್ ಕಾಂಟ್ರಿಬ್ಯೂಟೆಡ್ ಟು ಸ್ಟ್ಯಾಚುಟರಿ ಪ್ರಾವಿಡೆಂಟ್ ಫಂಡ್ ಇದನ್ನ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಂಡ ಬೇಕಾಗಿರೋ ಪಾಯಿಂಟ್ ನಿಮಗೇನಾದ್ರೂ ಈ ತರ ಪಾಯಿಂಟ್ ಕೊಟ್ಬಿಟ್ರೆ ಅಂದ್ಕೊಳ್ಳಿ ತುಂಬಾ ತುಂಬಾ ಈಸಿ ಸ್ಟ್ಯಾಚುಟರಿ ಪ್ರಾವಿಡೆಂಟ್ ಫಂಡ್ ಓಕೆನಾ ಅಂದ್ರೆ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಏನು ಏನು ಇಲ್ಲ ಕಂಪನಿಯಲ್ಲಿ ಆ ಎಂಪ್ಲಾಯಿ ಸೇರ್ಕೊಂಡಾಗಿಂದ ಪ್ರತಿ ತಿಂಗಳು ಸ್ಯಾಲರಿನಲ್ಲಿ ಒಂದಿಷ್ಟು ದುಡ್ಡು ಅಂತ ಹೇಳಿ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಹೌದಾ ಸ್ಯಾಲರಿಲಿ ಎಂಪ್ಲಾಯಿ ತೆಗೆದಿರ್ತಾನೆ ರಿಟೈರ್ಮೆಂಟ್ ಬೆನಿಫಿಟ್ ಆಗ್ಲಿ ಅಂತ ಹೇಳಿ ಎಂಪ್ಲಾಯಿ ಎಷ್ಟು ಆಗ್ತಾರೋ ಅಷ್ಟೇ ಕಂಪನಿ ಎಂಪ್ಲಾಯರ್ ಕೂಡ ಆಗ್ತಾರೆ ಹೌದಾ ಅವನ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಸೇವಿಂಗ್ಸ್ ಆಗುತ್ತೆ ಇವನ್ ಎಷ್ಟು ಹಾಕಿದಾನೋ ಎಂಪ್ಲಾಯಿ ಎಂಪ್ಲಾಯರ್ ಅಷ್ಟೇ ಕೊಟ್ರೆ ಫ್ರೀ ತಾನೇ ಅದು ಬೆನಿಫಿಟ್ ಬಂದಂಗೆ ತಾನೇ ಆದ್ರೆ ಸ್ಟ್ಯಾಚುಟರಿ ಪ್ರಾವಿಡೆಂಟ್ ಫಂಡ್ ಹಾಕಿದ್ರೆ ಅದು ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಇಟ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್ ಸ್ಟ್ಯಾಚುಟರಿ ಪ್ರಾವಿಡೆಂಟ್ ಫಂಡ್ ಆಕ್ಚುಲ್ ಆಗಿ ಇದು ಇರ್ಲಿ ಅದು ಈಗೇನು ಮಾತಾಡೋದು ಬೇಡ ಸ್ಟ್ಯಾಚುಟರಿ ಪ್ರಾವಿಡೆಂಟ್ ಫಂಡ್ ಬಂದಿದ್ಯಾ ಎಕ್ಸೆಂಪ್ಟೆಡ್ ಮಾಡಿ ಓಕೆನಾ ಇಂಟ್ರೆಸ್ಟ್ ಕ್ರೆಡಿಟೆಡ್ ಆನ್ ಅಕ್ಯುಮುಲೇಟೆಡ್ ಬ್ಯಾಲೆನ್ಸ್ ಆಫ್ ಫಂಡ್ 10% ಪರ್ ಆನಮ್ ರುಪೀಸ್ 20,000 ಇದು ಅಷ್ಟೇ ಏನೇ ಆಗಿರ್ಲಿ ಸ್ಟ್ಯಾಚುಟರಿ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಅದು ಎಕ್ಸೆಂಪ್ಟೆಡ್ ಅದ್ರ ಮೇಲೆ ಬರ್ತಕ್ಕಂತ ಇಂಟ್ರೆಸ್ಟ್ ಕೂಡ ಏನಾಗುತ್ತೆ ಎಕ್ಸೆಂಪ್ಟೆಡ್ ಆಗುತ್ತೆ ಅರ್ಥ ಆಗ್ತದ್ಯಾ ಹರ್ ಸನ್ ಈಸ್ ಸ್ಟಡಿಯಿಂಗ್ ಇನ್ ಎ ರೆಸಿಡೆನ್ಶಿಯಲ್ ಸ್ಕೂಲ್ ಅವರ್ ಎಂಪ್ಲಾಯರ್ ಇಸ್ ಪೇಯಿಂಗ್ ಹಾಸ್ಟೆಲ್ ಅಲೋಯನ್ಸ್ ಆಫ್ 500 ಪರ್ ಮಂತ್ ಒಬ್ಬನೇ ಮಗ ಇರೋದಂತೆ ಹೌದಾ ಯಾಕೆ ಅಂದ್ರೆ ಹರ್ ಸನ್ ಅಂತ ಹೇಳಿದ್ರೆ ಸನ್ಸ್ ಅಲ್ಲ ಹೇಳಿರೋದು ಸನ್ ಒಬ್ಬನೇ ಮಗ ಇರೋದು ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಓದ್ತಾ ಇದಾರೆ ಹಾಸ್ಟೆಲ್ ಅಲೋಯನ್ಸ್ ಅಂತ ಕಂಪನಿ ಅವರು ಒಂದು ತಿಂಗಳಿಗೆ 500 ರೂಪಾಯಿ ಕೊಡ್ತಾ ಇದಾರೆ ಓಕೆನಾ 300 ರೂಪಾಯಿವರೆಗೂ ಎಕ್ಸೆಂಪ್ಷನ್ ಗೊತ್ತಲ್ವಾ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್ ಅಪ್ ಟು 300 ರುಪೀಸ್ ಎಕ್ಸೆಂಪ್ಟೆಡ್ ಅಂತ ಹೇಳಿದೀನಿ ಅವನಿ ಕಿಡ್ಸ್ ಟೂ ಚಿಲ್ಡ್ರನ್ ಹೌದಾ ಮ್ಯಾಕ್ಸಿಮಮ್ ಟು ದ ಎಕ್ಸ್ಟೆಂಟ್ ಆಫ್ ಟೂ ಚಿಲ್ಡ್ರನ್ಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 16,000 ಆನ್ ಅವರ್ ಪಾಲಿಸಿ ಪೇಯ್ಡ್ ಬೈ ದಿ ಎಂಪ್ಲಾಯರ್ ಡ್ಯೂರಿಂಗ್ ದ ಇಯರ್ ಅಂತ ಇದೆ ನೋಡಿ ನಿರ್ಮಲಾ ಅವರ ಲೈಫ್ ಇನ್ಶೂರೆನ್ಸ್ ಗೆ ಲೈಫ್ ಮೇಲೆ ಯಾರು ಪಾಲಿಸಿ ತಗೊಂಡಿದ್ದಾರೆ ಕಂಪನಿ ಅವರೇ ತಗೊಂಡಿದ್ದಾರ ಅಥವಾ ಇವರೇ ತಗೊಂಡಿದ್ದಾರೆ ನಿರ್ಮಲಾ ಅವರೇ ತಗೊಂಡಿದ್ದಾರೆ ಆದ್ರೆ ಪ್ರೀಮಿಯಂ ಅವ್ರು ತಾನೇ ಕಟ್ಟಬೇಕು ಲೈಫ್ ಇನ್ಶೂರೆನ್ಸ್ ಬಟ್ ಯಾರು ಕೊಡ್ತಾ ಇದಾರೆ ಬೆನಿಫಿಟ್ ಬರ್ತಾ ಇದೆ ಅಲ್ವಾ ಅದನ್ನು ಕೂಡ ಟ್ಯಾಕ್ಸ್ ಮಾಡ್ತೀವಿ
She paid professional tax 300 per month. She paid. ಅಂದ್ರೆ ಏನು? ನಿರ್ಮಲಾ ಪ್ರೊಫೆಷನಲ್ ಟ್ಯಾಕ್ಸ್ ಗವರ್ಮೆಂಟ್ ಕಟ್ತಾ ಇದೆ. ಗವರ್ಮೆಂಟ್ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಿದ್ರೆ ನೀವೇ ಹೇಳಿ ಅದು ಇನ್ಕಮ್ ಆಗುತ್ತಾ? ಎಕ್ಸ್ಪೆನ್ಸಸ್ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ ಇಲ್ಲಿ ತೋರಿಸಲ್ಲ. ಕಂಪನಿಯಿಂದ ಎಂಪ್ಲಾಯರ್ ಇಂದ ಏನೇನು ಬೆನಿಫಿಟ್ ಬರ್ತಾ ಇದೆ ಅದು ಟ್ಯಾಕ್ಸಬಲ್ ಅಲ್ವಾ ಅದನ್ನ ನೋಡೋದು. ಹೌದಾ? ಇದರಷ್ಟು ಸಿಂಪಲ್ ಕ್ವಶನ್ ಇನ್ನೇನು ಇಲ್ಲ. ಆದ್ರೂ ಎಚ್ ಆರ್ ಎ ಇರೋದ್ರಿಂದ ಅದಕ್ಕೊಂದು ಸಿಕ್ಸ್ ಮಾರ್ಕ್ಸ್ ಇರುತ್ತೆ. ಓಕೆನಾ? ಈಗ ಫಸ್ಟ್ ಒಂದೊಂದೇ ಬರ್ತಿಬಿಡೋಣ. ಬೇಸಿಕ್ ಸ್ಯಾಲರಿ ಎಷ್ಟು ಅಂತ ಹೇಳ್ತಾ ಇದ್ರೆ 50,000 ರುಪೀಸ್. ಎರಡನೇದು ಡಿ ಎ ಹೌದಲ್ಲಮ್ಮ 6 ಲಕ್ಷ ಆಗುತ್ತೆ ಹಂಗಾದ್ರೆ ಕರೆಕ್ಟಾ? 50,000 × 12 ಓಕೆನಾ? ಈಗ 6 ಲ್ಯಾಕ್ಸ್ ಮೇಲೆ ಎಷ್ಟು ಪರ್ಸೆಂಟ್ ಅಂತ ಡಿ ಎ 60% ಅಂದ್ರೆ 3,60,000 ಕರೆಕ್ಟಾ? ಇಎ ಇಎ ಅಂದ್ರೆ ಏನು? ಎಂಟರ್ಟೈನ್ಮೆಂಟ್ ಅಲೋವೆನ್ಸ್ 2,000 × 12 ಎಷ್ಟು ಬರುತ್ತೆ? 24,000 ಬರುತ್ತೆ. ಎಚ್ ಆರ್ ಎ ಹೌಸ್ ರೆಂಟ್ ಅಲೋವೆನ್ಸ್ ಇದನ್ನ ಆಮೇಲೆ ಮಾಡ. ಓಕೆನಾ? ಇದನ್ನ ನೋಟ್ ನಂಬರ್ 1 ಅಂತ ಕರೆಯೋಣ. ಸ್ಟಾರ್ ಮಾರ್ಕ್ ಕ್ಲಿಯರ್. ನೆಕ್ಸ್ಟ್ ಮೆಡಿಕಲ್ ಅಲೋಯನ್ಸ್ 1,000 ಪರ್ ಮಂತ್ ಇಂಟು 12 ಎಷ್ಟಾಯ್ತು? 12,000. ಆಮೇಲೆ ಅದು ಬರೋಲ್ಲ, ಯಾಕೆಂದ್ರೆ ಎಚ್ ಆರ್ ಎ ಬರುತ್ತೆ ಅಪಾಯಿಂಟ್. ಹೌದಾ? ಶಿ ರಿಸೀವ್ ಕನ್ವೇಯನ್ಸ್ ಅಲೋಯನ್ಸ್ ಕರೆಕ್ಟಾ? ಕನ್ವೇಯನ್ಸ್ ಅಲೋವೆನ್ಸ್ ಕಂಪನಿ ಎಷ್ಟು ಕೊಟ್ಟಿರೋದು? 17,000 ಕೊಟ್ಟಿರೋದು. ಅದರಲ್ಲಿ ಸ್ಪೆಂಡ್ ಎಷ್ಟು? 11,000. ಇನ್ನ ಸ್ಪೆಂಡ್ ಮಾಡದೆ ಇರೋದು ಎಷ್ಟು? ಅದನ್ನ ಟ್ಯಾಕ್ಸ್ ಮಾಡೋಣ. ಓಕೆನಾ? ಇನ್ನ ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು ಎಸ್ ಪಿ ಎಫ್. ನೋಡಿ ದೊಡ್ಡದಾಗಿ ಬರೀತಾ ಇದ್ ಕಾಣಿಸ್ತೀವಿ ನಿಮ್ ಕಣಿವೆ ಅಂತ ಎಕ್ಸೆಂಪ್ಟೆಡ್. ಓಕೆನಾ? ಅದೇ ತರ ಇಂಟ್ರೆಸ್ಟ್ ಆನ್ ಎಸ್ ಪಿ ಎಫ್ ಎಕ್ಸೆಂಪ್ಟೆಡ್. ಓಕೆನಾ? ನೆಕ್ಸ್ಟ್ ಏನಿದೆ? ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್. ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್ ಒಂದ್ ಮಗುಗೆ ಎಷ್ಟು ಕೊಡ್ತಾ ಇದಾರೆ? ಒಂದೇ ಮಗು ಅಲ್ವಾ? 6,000 ರೂಪಾಯಿ ಕೊಡ್ತಾ ಇದಾರೆ ಕಂಪನಿಯವರು. ಐ ಟಿ ರೂಲ್ಸ್ ಪ್ರಕಾರ ಎಕ್ಸೆಂಪ್ಷನ್ ಎಷ್ಟು? 300. ಒಂದೇ ಮಗು ಅಲ್ವಾ ಇರೋದು? ಅಲ್ಲಿಗೆ 3,600 ರೂಪಾಯಿ ಎಕ್ಸೆಂಪ್ಷನ್. ಇನ್ನ ಟ್ಯಾಕ್ಸಬಲ್ ಎಷ್ಟು ಆಯ್ತಾ? ಇನ್ನ ಇದೆಯಾ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಎಲ್ ಐ ಪಿ ಪೇಡ್ ಬೈ ಯಾರು? ಎಂಪ್ಲಾಯರ್. ಎಷ್ಟು ಕೊಡ್ತಾ ಇದಾರೆ? 16,000 ಫುಲ್ಲಿ ಟ್ಯಾಕ್ಸಬಲ್. ಪ್ರೊಫೆಷನಲ್ ಟ್ಯಾಕ್ಸ್ ಕೊಡೋದು ತಗೊಳಕ್ ಹೋಗ್ಬಿಡಿ, ಇನ್ಕಮ್ ಅಲ್ಲ ಅದು. ಓಕೆನಾ? ಇಷ್ಟು ಟೋಟಲ್ ಮಾಡ್ರಪ್ಪ, ಬಟ್ ಅದಕ್ ಮುಂಚೆ ಎಚ್ಆರ್ ಎ ಮಾಡ್ಬೇಕು. ಕರೆಕ್ಟಾ? ಟೋಟಲ್ ಮಾಡಿದ್ರೆ ಆಳ ಹೋಗ್ಬಿಡ್ತೀವಿ. ಈಗ ಎಚ್ ಆರ್ ಎ ಫಸ್ಟ್ ಎಚ್ ಆರ್ ಎ ಮಾಡೋದಕ್ಕೆ ಮುಂಚೆ ಓಕೆನಾ ನಾವು ಸ್ಯಾಲರಿ ಫಾರ್ ಎಚ್ ಆರ್ ಎ ಮಾಡ್ಕೋಣ. ಸ್ಯಾಲರಿ ಫಾರ್ ಹೌಸ್ ರೆಂಟ್ ಅಲೋಯನ್ಸ್ ಇದನ್ನ ನೋಟ್ ನಂಬರ್ 1 ಓಕೆನಾ? ನೋಡಿ ಸ್ಯಾಲರಿ ಫಾರ್ ಎಚ್ ಆರ್ ಎ ಏನೇನು ಬರುತ್ತೆ ಅಂದ್ರೆ ಬೇಸಿಕ್ ಸ್ಯಾಲರಿ ಡಿ ಎ ಅದು ಯಾವ್ದಾಗಿರ್ಬೇಕು? ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇರಬೇಕು. ಪ್ಲಸ್ ಕಮಿಷನ್. ಎಂತ ಕಮಿಷನ್? ಪರ್ಸೆಂಟೇಜ್ ಆನ್ ಸೇಲ್ಸ್ ಆಗಿರ್ಬೇಕು. ಓಕೆನಾ? ಈ ಪ್ರಾಬ್ಲಮ್ ಅಲ್ಲಿ ಸದ್ಯಕ್ಕೆ ಕಮಿಷನ್ ಏನು ಇಲ್ಲ. ಹೌದಾ? ಡಿಆರ್ಎನ್ಎಸ್ ಅಲೋಯನ್ಸ್ ಇದೆ 3,60,000 ಬರ್ತಾ ಇದೆ, ಯಾಕೆಂದ್ರೆ ಫುಲ್ ಅಮೌಂಟ್ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಬೇಸಿಕ್ ಸ್ಯಾಲರಿ 6 ಲ್ಯಾಕ್ಸ್ ಇದೆ, ಅಲ್ಲಿಗೆ ಒಟ್ಟು 9,60,000 ರುಪೀಸ್ ಆಯ್ತು ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಎಚ್ ಆರ್ ಎ. ಕರೆಕ್ಟ್ ಏನಪ್ಪ? ಈಗ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಎಚ್ ಆರ್ ಎ. ಓಕೆನಾ? ಇದು ರೂಲ್ಸ್ ಚೆನ್ನಾಗಿ ಪ್ರಾಕ್ಟಿಸ್ ಮಾಡ್ಬಿಡ್ಬೇಕು. ಈಗ ಆಕ್ಚುಯಲ್ ಆಗಿ ಕಂಪನಿ ಎಷ್ಟಪ್ಪ ಎಚ್ ಆರ್ ಎ ಕೊಡ್ತಾ ಇರೋದು? ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ 9,000 ಅಲ್ವಾ?
ಇಂಟು 12 ಮಂತ್ಸ್ ಆದ್ರೆ 1,08,000 ರುಪೀಸ್ ಆಗುತ್ತೆ. ಕರೆಕ್ಟ್ ಏನಪ್ಪ? ಇದರಲ್ಲಿ ವಿ ಗಿವ್ ಡಿಡಕ್ಷನ್ ಎಕ್ಸೆಂಪ್ಷನ್ ಅಲ್ವಾ. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಏನಿದು, ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13A ರೂಲ್. ಓಕೆನಾ? ಇದರಲ್ಲಿ ಮೊದಲನೆಯದು ಆಕ್ಚುವಲ್ HRA ಎಷ್ಟಂತೆ, 1,08,000. ಎರಡನೇದು 40% ಆಫ್ ಸ್ಯಾಲರಿ. ಸರ್ ಯಾಕೆ ಸರ್ 40% ತಗೊಂಡ್ರಿ? ರೂಲ್ಸ್ ಏನಿದೆ ಗೊತ್ತಾ, 40% ಆರ್ 50% ಆಫ್ ಸ್ಯಾಲರಿ ಅಂತ ಇರೋದು. ನಾವು ಈ ಪ್ರಾಬ್ಲಮ್ ಅಲ್ಲಿ 40% ತಗೋತೀನಿ. ಕಾರಣ ಏನು ಅಂದ್ರೆ, ಓಕೆನಾ, ಎಂಪ್ಲಾಯಿ ಏನಾದ್ರು ಓಕೆನಾ ಎಲ್ಲಿ ವಾಸವಾಗಿರ್ಬೇಕು, ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಮೆಡ್ರಾಸ್ ಅಂದ್ರೆ ಈ ನಾಲ್ಕು ಮೆಟ್ರೋಪಾಲಿಟನ್ ಸಿಟಿ ಇಲ್ಲಾದ್ರೆ 50% ತಗೊಳ್ತೀವಿ. ಈ ನಾಲ್ಕು ಸಿಟಿ ಬಿಟ್ಟು ಬೇರೆ ಯಾವುದೇ ಊರಲ್ಲಿ ಇದ್ರು ಕೂಡ 40% ತಗೋತೀವಿ. ಈ ಇಲ್ಲಿ ನಿರ್ಮಲಾ ಅವರು ಬೆಂಗಳೂರಲ್ಲಿ ಇರೋದ್ರಿಂದ ಓಕೆನಾ, ಎಲ್ಲಿ ಗೊತ್ತಾಯ್ತು ಸರ್ ಬೆಂಗಳೂರು ಅಂತ ಹೇಳಿ ಅಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಹೇಳಿದರೆ, ವರ್ಕಿಂಗ್ ಇನ್ ಪ್ರೈವೇಟ್ ಕಂಪನಿ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಕೆಲಸ ಮಾಡ್ಬಿಟ್ಟು ಡೆಲ್ಲಿಲಿ ಹೋಗ್ತಾರಾ ದಿನ? ಚೆನ್ನೈ ಹೋಗ್ತಾರಾ? ಇಲ್ಲ, ಚಾನ್ಸ್ ಇಲ್ಲ. ಸೊ ಬೆಂಗಳೂರಲ್ಲೇ ಇದಾರೆ ಅಂತ ಆಯ್ತು. ಹಾಗಾದ್ರೆ 40% ತಗೊಳ್ತೀವಿ. ಸ್ಯಾಲರಿ ಫಾರ್ ದ ಪರ್ಪಸಸ್ ಇದೆ 9,60,40%. ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ 40%. ಓಕೆನಾ? ಏನು ಕೊಟ್ಟಿಲ್ಲ, ಯಾವ ಊರಲ್ಲಿ ಇದಾನೆ ಅಂತ ಕೊಟ್ಟಿಲ್ಲ. ಆವಾಗ 40% ಅವ್ನು ಕಾಡಲ್ಲಾದ್ರೂ ಇಲ್ಲಿ 40% ಕೊಡೋದು. ಎಷ್ಟು? 384,000. ಕರೆಕ್ಟಾ? ಮೂರನೇ ಪಾಯಿಂಟ್ ಏನಪ್ಪ ತುಂಬಾ ಇಂಪಾರ್ಟೆಂಟ್, ಇದರಲ್ಲಿ ಆಕ್ಚುಯಲ್ ರೆಂಟ್ ಏನಿದು ಪೇಯ್ಡ್ ಬೈ ಎಂಪ್ಲಾಯಿ. ಎಂಪ್ಲಾಯಿ ಆಕ್ಚುಯಲ್ ಆಗಿ ಎಷ್ಟಪ್ಪ ರೆಂಟ್ ಕೊಡ್ತಾ ಇರೋದು ಅಂದ್ರೆ 16,000 ನಿರ್ಮಲ ಅವರು ರೆಂಟ್ ಕೊಡ್ತಾವ್ರೆ ಒಂದು ತಿಂಗಳಿಗೆ. 12 ತಿಂಗಳಿಗೆ ಎಷ್ಟಾಗುತ್ತೆ? 1,92,000 ಆಗುತ್ತೆ. ಈ 1,92,000 ನಲ್ಲಿ 10% ಆಫ್ ಸ್ಯಾಲರಿ. ಸ್ಯಾಲರಿ ಎಷ್ಟ್ ಬಂದಿದೆ? 9,60,000 ಮೇಲೆ 10% 96,000 ಬರುತ್ತೆ. ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ? ಮೈನಸ್ ಮಾಡುವ 12,6 ಎಂಟರಲ್ಲಿ 9, ಎಂಟರಲ್ಲಿ 9 ಅಲ್ವಾ 96,000. ಕರೆಕ್ಟ್ ಏನಪ್ಪ? ಈಗ 1, 2, 3 ಈ ಮೂರು ಅಮೌಂಟ್ ಅಲ್ಲಿ ಯಾವ್ದಪ್ಪ ಕಡಿಮೆ ಇರೋದು? 96,000 ರುಪೀಸ್ ನ ನಾವು ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟು ಮಾಡ್ತೀನಿ? ಈಗ ಈ ಕ್ವಶನ್ ಮಾರ್ಕ್ ತೆಗೆದುಬಿಟ್ಟು ಇಲ್ಲಿ 12,000 ಹಾಕಿ ಇದನ್ನ ಟ್ಯಾಕ್ಸಬಲ್ HR ಓಕೆ ಈ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 10,32,400. ಇದನ್ನ ಏನಂತ ಕರೆಯೋಣ? ಗ್ರಾಸ್ ಸ್ಯಾಲರಿ. ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟಿದೆ? 50,000 ಮೈನಸ್ ಮಾಡಿ ಇದೆಯಾ? ಓಕೆ, ಹಂಗಾದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಮೊದಲನೇದು. ಎರಡನೇದು ಪ್ರೊಫೆಷನಲ್ ಟ್ಯಾಕ್ಸ್ ಎಷ್ಟಂತ ಕಟ್ಟಿದರೆ? 300 ಪರ್ ಮಂತ್. ಫಾರ್ 12 ಮಂತ್ಸ್ ಎಷ್ಟಾಗುತ್ತೆ? 3,600. ಅಲ್ಲಿಗೆ 53,600 ಮೈನಸ್ ಮಾಡಿದ್ರೆ 9,78,800. ಇದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ. ಓಕೆನಾ ಸರ್? ಏನ್ ಸರ್ ಈ ಡಿಡಕ್ಷನ್ 16 ಅಲ್ಲಿ ಆವಾಗ್ಲೇ ಬರೀ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಟ್ಟಿದ್ರೆ ಈಗ ಪ್ರೊಫೆಷನಲ್ ಟ್ಯಾಕ್ಸ್ ಬೇರೆ ಕೊಟ್ಟಿದ್ದೀರಾ? ನೋಡಿ, ಈ ಪಾಯಿಂಟ್ ಬಗ್ಗೆ ಹೇಳಲೇಬೇಕು ನಮಗೆ. ಏನಾದ್ರೂ ಪ್ರೊಫೆಷನಲ್ ಟ್ಯಾಕ್ಸ್, ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್, ಎಂಪ್ಲಾಯಿನೇ ಪೇಮೆಂಟ್ ಮಾಡಿದ್ರೆ ಗವರ್ಮೆಂಟ್ ಕಟ್ಟಿರುತ್ತಾನೆ, ಅದು ಸ್ಯಾಲರಿ ದುಡ್ಡಲ್ಲಿ ಕಟ್ಟಿರುತ್ತಾನೆ, ಅದಕ್ಕೆ ನಾವು ಡಿಡಕ್ಷನ್ ಕೊಡ್ತೀವಿ. ಇನ್ ಕೆಲವು ಸಮ್ಸ್ ಅಲ್ಲಿ, ಪ್ರಾಬ್ಲಮ್ಸ್ ಅಲ್ಲಿ ಆ ಪ್ರೊಫೆಷನಲ್ ಟ್ಯಾಕ್ಸ್ ನ ಕೂಡ ಎಂಪ್ಲಾಯರೇ ಕಟ್ಟಿರ್ತಾನೆ.
ಯಾರು ಕಟ್ಟುತ್ತಾರೆ ನೀನು ಕಟ್ಟಕ್ಕೆ ಹೋಗಬೇಡ ಎಂಪ್ಲಾಯಿ ನಾನೇ ಕಟ್ತೀನಿ ನಿನ್ನ ಪರವಾಗಿ ಅಂತ ಕಂಪನಿ ಹೇಳಿರುತ್ತೆ ಆವಾಗ ಪ್ರೊಫೆಷನಲ್ ಟ್ಯಾಕ್ಸ್ ನ ಎಂಪ್ಲಾಯರ್ ಕಟ್ಟಿದ್ರೆ ಇನ್ಕಮ್ ಆಗುತ್ತೆ ಡಿಡಕ್ಷನ್ ನ ಹಾಗೆ ಕೊಡ್ತೀವಿ ಎಷ್ಟು ಅಮೌಂಟ್ ಇಲ್ಲಿ ತಗೊಂಡಿದ್ದು ಅಷ್ಟೇ ಅಮೌಂಟ್ ಡಿಡಕ್ಷನ್ ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಬರಿ ಎಂಪ್ಲಾಯಿ ಕೊಟ್ಟಿದ್ರೆ ಬರಿ ಡಿಡಕ್ಷನ್ ಕೊಡ್ತೀವಿ ಕಂಪನಿ ಕಟ್ಟಿದ್ರೆ ಇಲ್ಲೂ ತಗೊಳ್ತೀವಿ ಇಲ್ಲೂ ತಗೊಳ್ತೀವಿ ಅರ್ಥ ಆಗಿಲ್ವಾ ಅರ್ಥ ಆಗಿಲ್ಲ ಈಗ ನೀ ನನ್ನ ಎಂಪ್ಲಾಯಿ ಓಕೆನಾ ನಿನ್ನ ಪ್ರೊಫೆಷನಲ್ ಟ್ಯಾಕ್ಸ್ ನಾನು ಕಟ್ಟಿದೀನಿ ನಾನು ಕಂಪನಿ ನಿನಗೆ ಬೆನಿಫಿಟ್ ಬರ್ತಾ ಇದೆಯಾ ಬರ್ತಾ ಇದೆ ನಾನು ಇಲ್ಲಿ ತಗೊಳ್ತೀನಿ ಪ್ರೊಫೆಷನಲ್ ಟ್ಯಾಕ್ಸ್ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಪೇಡ್ ಬೈ ಎಂಪ್ಲಾಯರ್ ಅಂತ ತಗೊಳ್ತೀನಿ ಎಷ್ಟು ಅಮೌಂಟ್ ಕಟ್ಟಿದನೆ ಅಷ್ಟು ಅಮೌಂಟ್ ನ ಡಿಡಕ್ಷನ್ ಆಗೋ ಕೊಡ್ತೀನಿ ಸಪೋಸ್ ನಾನು ಕೊಟ್ಟಿಲ್ಲ ನೀನೇ ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿದ್ದೀಯಾ ಆವಾಗ ಡೈರೆಕ್ಟ್ ಡಿಡಕ್ಷನ್ ಕೊಡ್ತೀನಿ ಇಲ್ಲ ಆಗಲ್ಲ ಕ್ಲಿಯರ್ ಆಯ್ತಾ ಎಲ್ಲರೂ ಪ್ಲೀಸ್ ಕಲ್ತ್ಕೊಳ್ಳಿ ಟೂ ಕ್ವೆಶ್ಚನ್ಸ್ ಸ್ಯಾಲರಿ ಮೇಲೆ 14 14 28 ಮಾರ್ಕ್ಸ್ ಓಕೆನಾ KUD ಯೂನಿವರ್ಸಿಟಿ ಅವರಿಗಾದ್ರೆ ಓಕೆನಾ 15 ಮಾರ್ಕ್ಸ್ ಒನ್ ಕ್ವೆಶ್ಚನ್ ಗೆ ಎರಡು ಕ್ವೆಶ್ಚನ್ ಗೆ ಎಷ್ಟು 30 ಮಾರ್ಕ್ಸ್ ಯಾರಿಗಿಲ್ಲ ಯಾರಿಗುಂಟು ಯಾರಿಗಿಲ್ಲ ಹೌದಾ ಟೋಟಲ್ 70 ಮಾರ್ಕ್ಸ್ ಅಲ್ಲಿ 80 ಮಾರ್ಕ್ಸ್ ಇರು ಪಾಪ ಓಕೆನಾ 30 ಮಾರ್ಕ್ಸ್ ಇದರಲ್ಲೇ ಬಂದ್ಬಿಡುತ್ತೆ ಹೌದಾ ಅವರು ಇಲ್ಲೇ ಪಾಸ್ ಆಗಿಬಿಡುತ್ತಾರೆ ಅದೋ ಇಲ್ಲ ಸೋ ಇದನ್ನ ಕ್ಲೀನ್ ಆಗಿ ಕಲ್ತ್ಕೊಳ್ಳಿ